ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಇಲ್ಲಿ ಬಾರಕೋಟೆ ತಾಂಡದ ಪ್ರವಾಸಿಗಳಿಗೆ ಇಲ್ಲಿ ಸಭೆ ಶಾಸಕರು ಏನದಲ್ಲ, ಇವ್ ನಮ್ಮಲ್ಲಿ ಗುದ್ದಲಿ ಪೂಜೆ ಮಾಡಿ ಕಾಮಗಾರಿ ಇದು 3 ತಿಂಗಳಾಯ್ತು. ಇವತ್ತಿಗೆ ಇವತ್ತಿಗೆ 3 ತಿಂಗಳಾದ್ರೂ ಕಾಂಟ್ರಾಕ್ಟರ್ ಏನದಲ್ಲ ಮತ್ತೆ ಡಿಪಾರ್ಟ್ ಕಾರ್ಪೊರೇಷನ್ ಅವರು ಅಧಿಕಾರಿಗಳು ಇಲ್ಲಿ ಹೊಟ್ಟೆ ಬಂದು ಕೆಲಸ ಮಾಡ್ತಾ ಇಲ್ಲ, ನೋಡ್ತಾ ಇಲ್ಲ. ಒಂದ್ ದಿವ್ಸ ಬಂದು ಹೋದ್ರು ಒಂದ್ ದಿವ್ಸ ಎ ಸಿ ಬಿ ಕಳಿಸ್ತಾರೆ, 15-20 ದಿವ್ಸ ಬರಲ್ಲ. ಅವರಿಂದ ಏನೋ ನಿರ್ಲಕ್ಷ್ಯ, ಈ ಅವ್ರ ನಿರ್ಲಕ್ಷ್ಯದಿಂದ ಇನ್ನಿವರೆಗೆ 3 ತಿಂಗಳ ತನಕ ಕೆಲಸ ಆಗಿಲ್ಲ. ಇಲ್ಲಿ ಘಟನೆ ನೀರು ತುಂಬ ಏನಂದ್ರೆ ಎಲ್ಲ ಸಾಂಕ್ರಾಮಿಕ ರೋಗಗಳು ಮತ್ತು ಈ ಡೆಂಗು ಈ ಎಲ್ಲ ವ್ಯಾಪಕವಾಗಿ ಹರಡ್ಯದ, ಮಲೇರಿಯಾ ಹರಡ್ಯದ ಬಹಳಷ್ಟು. ಇದ್ರ ಡೆಂಗುದಿಂದ ದವಾಖಾನೆ ಹೋಗಿ ಎಲ್ಲ ಜನ ತೋರಿಸಿ ಬರತ್ತ. ಹಾ, ಕೊಟ್ಟಿವ್ರಿ, ಅದ ಅರ್ಜಿ ಕೊಟ್ಟಿದ್ ಇಲ್ಲ ಅವ್ರು, ಅದ್ರ ಮೇಲೆ ಏನೋ ಆಕ್ಷನ್ ತಗೊಂಡಿಲ್ಲ ಅವ್ರು. ನನ್ನ ಹೆಸರು ಸೋಮ ನಾಯ್ಕ ಅಂತ. ನಮ್ಮ ರೋಡಿನ ಮೇಲ್ಗೋಡದಿಂದ ಬಿಜು ಬಾಳಕೋಟಿ ತಾಂಡ ಬಿಜಾಪುರ ವಾರ್ಡ್ ನಂಬರ್ 29 ಮೆಂಬರ್ ಏನದಾರ ವಿಜಯ್ ಕುಮಾರ್ ಬಿರಾದಾರ ಅಂತ ಅದಾರ. ಎಮ್ ಎಲ್ ಎವರು ಎಲ್ಲ ಕೆಲಸ ಗೆಲ್ಸಕ್ಕೆಲ್ಲ ಸ್ಟಾರ್ಟ್ ಮಾಡಿ ಪೂಜೆ ಮಾಡಿ ಹೋಗಿದ್ದಾರೆ. ಇವ್ರೇನು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ಆಗಲಿ ಇಂಜಿನಿಯರ್ ಆಗಲಿ ಅವ್ರೇನದ ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೇರ್ಲೆಸ್ ಮಾಡ್ಲಾಗತ್ತಾರ, ಕಾಂಟ್ರಾಕ್ಟ್ರು ಹಂಗೆ ಕೇರ್ಲೆಸ್ ಮಾಡ್ಲಾಗತ್ತಾರ. ಮತ್ತು ಮೇಲಾಗಿ ಮೇಲ್ ರೋಡ್ದಿಂದ ಮೊದಲಿನ ಆದ್ಯದ ಒಂದು 60 ವರ್ಷದಿಂದ ದಾರಿ ಅದ. ಆ 60 ವರ್ಷದಿಂದ ದಾರಿ ಇದ್ದ ದಾರಿಗೆ ಹಗಲ ಮುಗಲ ಅನ್ನೋದ ಆ ಹೋಗೋದವ್ರು ತೊಂದ್ರಿಕೊಳ್ಳಾಗ್ತಾರ. ಅಂದ್ರೆ ಡಿಪಾರ್ಟ್ಮೆಂಟ್ದವ್ರು ಆಕ್ಷನ್ ತೊಗೊಳ್ಳಾಗ್ಯಾರ. ಆ ರೋಡ್ ಏನದ ಮೊದಲು ನಡೆದಿದೆ ರೋಡಿಗೆ ಅವ ಏನದ ಏ ರೋಡ್ ನಲ್ಲಿ ಹೊಲ್ಲಾಗದಂತ ಕೇಸಿಂದ ತಕರಾರು ಕೊಡಾಗತ್ತಾರ. ಕೋರ್ಟ್ಲಿಂದ ನಮ್ಮಂತೆ ಆಗ್ಯದ ಕೇಸ್, ಎಲ್ಲರೂ ನಮ್ಮಂತೆ ಆಗ್ಯದ. ಅವ್ರು ತಂಟೆ ತಕರಾರು ಏನದ ಆ ಇದರಲ್ಲಿಂದ ಸ್ವಲ್ಪ ರೋಡ್ ನಿಂತದ. ಈಗ ರೋಡ್ ಯಾವಾಗ ಇವತ್ ಬಂದು ಕೆ ಬಿ ಅವರು ಸ್ವಲ್ಪ ಕಂಬ ಅದಾವ, ಕೆ ಬಿ ಕಂಬ ರೋಡಿಗೆ ಸೆಂಟರ್ ಬಂದವು. ಆ ಸೆಂಟರ್ದಿಂದ ಸೈಡಿಗೆ ಏನಾದ್ರೆ ನಾಳೆ ಬಂದು ಎಲ್ಲ ಇದು ಮಾಡ್ತೀವಿ ಅಂತಂದಾರ, ಸೈಡಿಗೆ ಮಾಡ್ಕೋತೀವಿ ಅಂತಂದಾರ. ಮತ್ತೆ ನಾಳೆ ಏನದ ಕಾಂಟ್ರಾಕ್ಟರ್ ಬಂದು ಕೆಲಸ ಚಾಲು ಮಾಡ್ತೀವಿ ಅಂತ ಅಂದಾರ. ಹಾ, ಆದ್ರೆ ಅವ್ರು ಚಾಲು ಮಾಡ್ಲಿಕ್ಕಂದ್ರೆ ನಾವು ಮತ್ತೆ ಹೋರಾಟ ಮಾಡ್ತೀವಿ. ಇದಕ್ಕೆ ನಾವು ಸುಮ್ ಬಿಡೋಂಗಿಲ್ಲ. ಹಾ, ಪ್ರಾಪರ್ ತಾಂಡದವನೇ ಪಾಂಡು ಮಾಧು ನಾಯ್ಕ ನಮ್ಮ ಹೆಸರ. ಇಲ್ಲಿ ಬೇಗಂ ಕೇರಿ ಬಾರಕೋಟ್ರಿ ತಾಂಡದ ಪರಿಸ್ಥಿತಿ ಹಿಂಗೈತಿ ಇವತ್ತಂದ್ರೆ, ಇಲ್ಲಿ ಮೆಂಬರ್ ಆಗ್ಲಿ ಎಂ ಪಿ ಆಗ್ಲಿ ಎಮ್ ಎಲ್ ಎ ಆಗ್ಲಿ ಓಟ್ ಬೇಕಿದ್ರೆ ತಾಂಡಗೊಳ್ಬೇಕು. ನಿಮ್ಗ ಇಲೆಕ್ಷನ್ ಬಂದ್ರ ಇಲ್ಲಿ ಎಲ್ಲ ನಿಮ್ಗೆ ಏನ್ರೀ ವೋಟಿಂಗ್ ಆಗುದಿದ್ರೆ ಇಲೆಕ್ಷನ್ ಆಗುದಿದ್ರೆ ತಾಂಡ ಬೇಕು. ಇಲ್ಲಿ ರೋಡ್ ಅವಶ್ಯಕ ನೋಡ್ರಿ, ಇಲ್ಲಿ ಗಟರ್ ನೋಡ್ರಿ, ಸಣ್ಣ ಸಣ್ಣ ಹುಡುಗರ ಇಲ್ಲಿ ಜ್ವರ ಬಂದ್ ಕೇಸಿ ಬಿದ್ದ ಇದಾವ. ಅಂದ್ರೆ ಇವತ್ತ ಎಮ್ ಎಲ್ ಎ ಆಗ್ಲಿ ಎಂ ಪಿ ಆಗ್ಲಿ ನಗರ ಪಾಲಿಕಾ ಮೆಂಬರ್ ಆಗ್ಲಿ ಯಾಕೆ ನಿಮ್ಗೆ ಬರೀ ವೋಟಿಂಗ್ ಆದ್ರೆ ನಿಮ್ಗೆ ವೋಟಿಂಗ್ ಆದ್ರೆ ನಿಮ್ಗೆ ಇದು ಮಾಡ್ತೀರಿ ಇಲೆಕ್ಷನ್ ಇಲೆಕ್ಷನ್ ಬಂದ್ರೆ ವೋಟಿಂಗ್ ಆದ್ರೆ ನೀವು ಬಂದ್ ಕೇಸಿ ಇಲೆಕ್ಷನ್ ಹಾಕ್ಲಿ ಅಂತೀರಿ. ರೋಡ್ ಆಗ್ಲಿ ಗಟರ್ ಆಗ್ಲಿ ಏನು ಮಾಡುದು ಇದು ಮಾಡಂಗಿಲ್ಲ. ಅದ್ ಮತ್ತೆ ಈ ರೀತಿ ಆದ್ರೆ ಹುಡುಗರಿಗೆ ಜ್ವರ ಬರುದಾಗ್ಲಿ ನಿಮ್ಗ ಎಲ್ಲಾ ರೀತಿ ಒಳಗೆ ನಮ್ಗೆ ತೊಂದ್ರೆ ಬರ್ತಾ ಇದ. ಸರಿಯಾಗಿ ರೋಡ್ ಇಲ್ಲ, ಗಟರ್ ಇಲ್ಲ, ಈ ರೀತಿ ಆದ್ರೆ ಬಿ ಇಲ್ಲಿ ನಗರ ಪಾಲಿಕೆ ಆಗ್ಲಿ ಎಂ ಪಿ ಆಗ್ಲಿ ಎಮ್ ಎಲ್ ಎ ಆಗ್ಲಿ ನೋಡ್ ಕೇಸಿ ಗಟರ್ ನೋಡ್ಬೇಕು, ರೋಡ್ ನೋಡ್ಬೇಕು, ರೋಡ್ ನೋಡ್ ಮಾಡ್ಬೇಕು. ಬಾಣ ಏ ಬಾ ಇಲ್ಲಿ ಬಾರ. ಈ ಗಾಡಿನ ತಗೋ. ಇಲ್ಲಿ ಬೇಗಂ ಕೇರಿ ತಾಂಡ ಬರಬರ್ತಿದೆ.
ये भैया गेले रे ये बरे गवर्नमेंट ए मैन मारो मैन मारो मैन मारो मैन 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 ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.